ಇದೇ ರೀತಿ ಹೊಸ ತಂಡಕ್ಕೆ ಏನೋ ಒಂದು ಇವತ್ತು ನನಗೊಂದು ಶಕ್ತಿ ಬಂತು ಅಂತ ನನಗಿಷ್ಟ ಆಯಿತು. ಹೀಗೆ ಎಲ್ಲರೂ ಸಪೋರ್ಟು ಜೂನ್ 23ನೇ ತಾರೀಕು ಥಿಯೇಟ್ರಿಗೆ ಬಂದು ಜನ ಸಿನಿಮಾ ಗೆಲ್ಸ್ಕೊಡ್ತಾರೆ ಅಂತ ನಾನು ಆಶಿಸುತ್ತೇನೆ. ಇಷ್ಟೇ ನಾನು ಹೇಳಿ ನನ್ನ ಮಾತು. ಎಲ್ಲರಿಗೂ ತುಂಬಾ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂತ ಎಲ್ಲರಿಗೂ ಫಸ್ಟ್ ಸ್ಟಾರ್ಟಿಂಗ್ ಮೂವಿ ಎಲ್ಲ ಫಿನಿಶ್ ಆಯಿತು. ಎಲ್ಲ ಮೂವಿ ಎಲ್ಲ ಮುಗಿದ್ಮೇಲೆ ಫಸ್ಟ್ ವಿನೋದ್ ಪ್ರಭಾಕರ್ ಸರ್ ಹತ್ರ ಹೋಗ್ತೀವಿ. ಸೊ ವಿನೋದ್ ಪ್ರಭಾಕರ್ ಸರ್ ಒಂದು ದಸರಾ ಬೊಂಬೆ ಅನ್ನೋ ಸಾಂಗ್ನ ಇದು ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಶಿವಣ್ಣ ಹತ್ರ ಹೋಗ್ತೀವಿ. ಶಿವಣ್ಣನೂ ಅಷ್ಟೇ ಒಂದು ಊರೆಲ್ಲ ಪೂಜೆ ಮಾಡುವಂಥ ಒಂದು ಸಾಂಗ್ನ ಅವರು ಲಾಂಚ್ ಮಾಡಿಕೊಡ್ತಾರೆ. ಈಗ ನಿಜವಾಗ್ಲೂ ಡಾಲಿ ಧನಂಜಯ್ ಸರ್ನ ನೋಡಿ ತುಂಬಾ ಖುಷಿ ಆಯಿತು ನನಗಂತೂ. ಅವರು ನಮ್ಮ ಟೀಮಿಗೆ ಬಂದು ಈ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅಗ್ರಸೇನ ಟೀಮ್ ಗೆಲ್ಲುತ್ತೆ ಅಂತಲೇ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಜೂನ್ 23 ಎಲ್ಲ ಥಿಯೇಟರ್ಸಲ್ಲೂ ಮೂವಿ ರಿಲೀಸ್ ಆಗ್ತಿದೆ, ಬಂದು ಆಶೀರ್ವಾದ ಮಾಡಿ ಅಂತ ಎಲ್ಲರನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುರುಗೇಶ್ ಕಣ್ಣಪ್ಪ ಅಂತ ಡೈರೆಕ್ಟ್ರು. ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಣ್ಣ. ಮಾತು ಬರ್ತಾ ಇಲ್ಲ ಅಣ್ಣದು ಅರಸಿಕೆರೆ ನಂದು ಅರಸಿಕೆರೆ. ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಣ್ಣ ಯಾವುದೇ ಹೊಸ ಟೀಮ್ನ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತಾರೆ. ಕರೆದಿದ್ದ ಕೂಡಲೇ ಬಂದರು. ಸೀರಿಯಸ್ಲಿ ಮಾತು ಬರ್ತಾ ಇಲ್ಲ, ನರ್ವಸ್ ಆಗ್ತಿದೆ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ಸ್. ಯಾವುದೇ ಹೊಸ ಟೀಮ್ ಇದ್ರೂ ಮುಂದೆ ನಿಂತ್ಕೊಂಡು ಮಾತಾಡ್ತೀರಾ. ಥ್ಯಾಂಕ್ಸ್ ಅಣ್ಣ. ಎಲ್ಲರಿಗೂ ನಮಸ್ಕಾರ. ಹಾಗೂ ನಮ್ಮ ಡಾಲಿ ಧನಂಜಯ್ ಸರ್ ಇವತ್ತು ನಮ್ಮ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಸರ್. ನಮ್ಮ ಟೀಮ್ ಜೊತೆ ಇದ್ದಾರೆ, ನಮಗೆ ಒಂದು ಆನೆ ಬಲ ಬಂದಂಗೆ ಆಗಿದೆ ಈಗ. ಯಾಕಂದರೆ ಅಗಸ್ತ್ಯ ಡಾಲಿ ಸರ್ ಏನಿದ್ದಾರೆ ಅವರು ಲೈಫು ಬಯೋಗ್ರಫಿ ನೋಡಿದಾಗ ತುಂಬ ಕಷ್ಟಪಟ್ಟು ಇಂಡಸ್ಟ್ರಿಯಲ್ ಮೇಲೆ ಬಂದಿದ್ದಾರೆ. ಅವರೊಂದು ಇಂಜಿನಿಯರಿಂಗ್ ಮಾಡಿ ಅವರು ಪಟ್ಟಂಥ ಕಷ್ಟಗಳು, ಅವರ ನೋವಿನ ದಿನಗಳು, ಇದನ್ನೆಲ್ಲ ನೋಡಿ ಅವರು ನನಗೊಂದು ಇನ್ಸ್ಪಿರೇಷನ್ನು. ಯಾಕಂದರೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ, ಒಂದು ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್ ಇಲ್ಲದೆ, ಒಂದು ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದು ಗಾಂಧಿನಗರದಲ್ಲಿ ಒಂದು ಆಲ್ರೆಡಿ ಕಟೌಟ್ ಹಾಕ್ಕೋಬೇಕು ಅಂದರೆ ಅದರ ಶ್ರಮ ತುಂಬ ಇರುತ್ತೆ. ಅದರಲ್ಲಿ ನಮ್ಮ ಡಾಲಿ ಸರ್ ಗೆದ್ದಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅವರೇ ನಮಗೆ ಒಂದು ಇನ್ಸ್ಪಿರೇಷನ್ನು, ಅವರೇ ಒಂದು ಶಕ್ತಿ ನಮಗೆ ಇವತ್ತು. ಸೊ ನಾವು ಅಷ್ಟೇ, ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲದೆ ಒಂದು ಬಡ ಕುಟುಂಬದಲ್ಲೂ ಸಿನಿಮಾ ನೋಡಿ ಹೊಸ ತಂಡನ ಪ್ರೋತ್ಸಾಹಿಸಿ ನಮಗೂ ಒಂದು ಅವಕಾಶ ಕೊಡಿ ಕಲಾತಾಯಿ ಸೇವೆ ಮಾಡಲಿಕ್ಕೆ. ನಾವು ಇಂಡಸ್ಟ್ರಿಯಲ್ಲಿ ಇರಬೇಕು, ನಾವು ಒಂದು ಕಲಾತಾಯಿ ಸೇವೆ ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಡಾಲಿ ಸರ್ ತುಂಬ ಥ್ಯಾಂಕ್ಸ್. ರಾಟೆ ಸಿನಿಮಾದಲ್ಲಿ ಒಂದೇ ಒಂದು ಸೆಲ್ಫಿ ತೊಗೊಳಕ್ಕೆ ನಿಮ್ಮ ಹತ್ರ ತುಂಬ ಕಷ್ಟಪಟ್ಟಿದ್ದೆ ಬಿಟ್ಟರೆ ಇವತ್ತು ನಿಮ್ಮ ಜೊತೆ ನಾನು ನಿಂತಿದ್ದೀನಿ, ತುಂಬ ಖುಷಿ ಆಗ್ತದೆ. ಮತ್ತು ನಾನು ಇಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ನನಗೆ ಏನು ಬೇಜಾರಾಗ್ತಿದೆ ಅಂತಂದರೆ ಪ್ರತಿಯೊಬ್ಬರು ಹೊಸಬ್ರು ಯಾರು ಎಲ್ಲಿ ಹೋದ್ರೆ ಎಲ್ಲಿ ಬಂದರೂ ಹೊಸಬ್ರು ಸಿನಿಮಾ ಮಾಡಿದ್ದಾರೆ. ಯಾರು ತೆರಿಗೆ ಬಿಡ್ತಾರೆ, ಯಾರು ನೋಡ್ತಾರೆ ಅನ್ನೋ ಥರ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಬೇಜಾರಾಗುತ್ತೆ ಆ ವಿಚಾರದಲ್ಲಿ, ಯಾಕಂದರೆ ನಾನು ತುಂಬ ಕೇಳ್ಪಟ್ಟಿದ್ದೀನಿ. ಬಟ್ ನಿಜವಾಗ್ಲೂ ಹೊಸಬ್ರು ಅಂತಲ್ಲ, ಹೊಸಬ್ರು ಇವತ್ತು ಹೊಸಬ್ರಾಗಿರ್ಬೋದು, ನಾಳೆ ಅಳುಬ್ರೇನೆ ಹೊಸಬ್ರೆ ಅಳುಬ್ರಾಗೋದು. ಬಟ್ ಇವತ್ತು ಹೊಸಬ್ರಿಗೇನೆ ಶಕ್ತಿಯಾಗಿ ನಿಂತಿರೋದು ನಮ್ಮ ಡಾಲಿ ಸರ್. ಸರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಯಾಕೆ ನನಗೆ ತುಂಬ ಬೇಜಾರಾಗ್ತಿದೆ ಸರ್, ಯಾಕಂದ್ರೆ ಒಂದು ಪ್ರೊಡ್ಯೂಸರ್ ಹಿಡಿದು ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್. ಇವತ್ತು ಇಷ್ಟು ಕೋಟಿ ದುಡ್ಡು ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಪಡೋವಂಥ ವಿಷಯ. ಆದರೆ ಇವತ್ತು ಯಾವ ಥರ ಮಾತಾಡ್ತಂದ್ರೆ ಪ್ರತಿಯೊಬ್ಬರು ಹೊಸ ಮುಖ ಅಂತ ಯೋಚನೆ ಮಾಡಿ ಮಾತಾಡ್ತಾಯಿದ್ದಾರೆ. ದಯವಿಟ್ಟು ನಮ್ಮ ಸಿನಿಮಾ ಹೊಸಬ್ರು ಮಾಡ್ದಂಗೆ ಮಾಡಿಲ್ಲ, ಟೆಕ್ನಿಷಿಯನ್ಸ್ ಎಲ್ಲ ಹಲಬ್ರು, ನಾವು ಹೊಸಬ್ರಾಗಿರ್ಬೋದು. ತುಂಬ ನೋವಾಗ್ತಿದೆ, ದಯವಿಟ್ಟು ಬಂದು ಸಿನಿಮಾ ನೋಡಿ. ಕಂಟೆಂಟ್ ಸಿನಿಮಾ 100% ಇಷ್ಟ ಆಗುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ, ಕತೆ ತುಂಬ ಚೆನ್ನಾಗಿದೆ. ದಯವಿಟ್ಟು ಬಂದು ಚಿತ್ರಮಂದಿರದ ಸಿನಿಮಾ ನೋಡಿ, ಇದೇ ಜೂನ್ 23 ರಿಲೀಸ್ ಆಗ್ತದೆ. ಹೊಸಬ್ರು ನೀವು ಖಂಡಿತ ಪ್ರತಿಯೊಬ್ಬರು ಸಿನಿಮಾ ನೋಡಿದವರು ಇಷ್ಟಪಟ್ಟೇ ಪಡ್ತೀರಾ ಅನ್ನೋದನ್ನ ನಾನು ಭರವಸೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಸರ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಇತ್ತೀಚೆಗೆ ನನಗೆ ನಿಮ್ಮ ಕವನಗಳು ತುಂಬ ಇಷ್ಟ, ದೊಡ್ಡ ಫ್ಯಾನು. ಸೊ ಥ್ಯಾಂಕ್ಸ್ ರಿಪೋರ್ಟರ್ಸ್, ಮೀಡಿಯಾ ಆ್ಯಂಡ್ ಕ್ಯಾಮ್ರಾಮನ್ಸ್, ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ರಿಷಿಕಾ ಅನ್ನೋ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ತುಂಬ ಮುದ್ದಾಗಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಕೊಂಡಿದ್ದೀನಿ ಸರ್. ಇವತ್ತು ನಾನು ಒಬ್ಬಳೇ ನಿಮ್ಮನ್ನು ಮೀಟ್ ಮಾಡಲಿಲ್ಲ, ಐ ಆ್ಯಕ್ಚುಲಿ ಕ್ಯಾರಿಯಿಂಗ್. ಸೊ ಹೌದಾ, ಓಕೆ. ಸೊ ಮುಂದೆ ಬರುವ ನನ್ನ ಮಗುನೂ ನಿಮ್ಮನ್ನು ಮೀಟ್ ಮಾಡಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಪಾಸಿಟಿವ್ ವೈಬ್ಸ್. ಆ್ಯಂಡ್ ಇಟ್ಸ್ ಅ ಸ್ಪೆಷಲ್ ಮೂಮೆಂಟ್ ನನಗೆ. ಇವತ್ತು ಟ್ರೇಲರ್ ಲಾಂಚ್ ಆಗಿದ್ದೆ. ನಾನು ಆ್ಯಕ್ಚುಲಿ ಟ್ರೇಲರ್ನ ಮುಂಚೆ ನೋಡಿರಲಿಲ್ಲ. ಸರ್ ಸುಮಾರು ಸಲ ಹೇಳ್ತಿದ್ರು ಬನ್ನಿ ಒಂದ್ಸಲ ನೋಡಿ ಅಂತ.
ಬಟ್ ನಾನು ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡಿದ್ದು, ಈ ಟೀಮ್ ಜೊತೆ ವರ್ಕ್ ಮಾಡಿದ ಖುಷಿ ನನಗಿದೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ. ಎಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಗಿರಿಜಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಇಲ್ಲಿ ಒಂದು ಹಳ್ಳಿಯ ಮುಖಂಡನ ಹೆಂಡತಿ ಯಾವ ರೀತಿ ಇರ್ತಾಳೆ, ಒಂದು ಫ್ಯಾಮಿಲಿ ಸಿಸ್ಟಮ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾಳೆ ಅಂತ ಇದರಲ್ಲಿ ಇದೆ. ಡಾಲಿ ಸರ್ ಬಗ್ಗೆ ಹೇಳಬೇಕು, ಆ್ಯಕ್ಚುಲಿ ಅವರಂದ್ರು ಇದು ಸುಮ್ಮನೆ ನಾವು ಫ್ರೀಯಾಗಿದ್ದಾಗ ಹೊಸಬ್ರು ಅಂತ ಎಲ್ಲ ಏನಿಲ್ಲ, ಸಪೋರ್ಟ್ ಮಾಡೋದಕ್ಕೆ, ಮಾರಲ್ ಸಪೋರ್ಟ್ ಮಾಡೋದಕ್ಕೆ ಬರ್ತೀವಿ ಅಂತ. ಅದೇ ಎಷ್ಟೊಂದು ದೊಡ್ಡ ವಿಚಾರ. ಇವಾಗ ಮಾರಲ್ ಸಪೋರ್ಟ್ ಮಾಡೋದಕ್ಕೆ ಎಷ್ಟೊಂದು ಜನ ರೆಡಿ ಇರಲ್ಲ, ಬಟ್ ಡಾಲಿ ಸರ್ ನಮ್ಮನ್ನು ಮಾರಲ್ ಸಪೋರ್ಟ್ ಮಾಡಿ ಟ್ರೈಲರ್ ಲಾಂಚ್ ಮಾಡಿರೋದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಈ ಟೀಮಲ್ಲಿ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಬೇರೆ ಬೇರೆ ಸಿನಿಮಾದಲ್ಲಿ ಮಾಡಿರ್ಬೋದು, ಅಷ್ಟೊಂದು ಚೆನ್ನಾಗಿ ಆಗಿಲ್ಲದೇ ಇರ್ಬೋದು ಆ ಸಿನಿಮಾ. ಐ ಹೋಪ್ ಈ ಸಿನಿಮಾ ಇನ್ನೂ ಚೆನ್ನಾಗಿ ಗುರುತಿಸ್ಕೊಳ್ಳುತ್ತೆ, ಎಲ್ಲ ಕಲಾವಿದರನ್ನ, ಟೆಕ್ನಿಷಿಯನ್ಸ್ನ ಎಲ್ಲರನ್ನು ಬೆಳೆಸುತ್ತೆ. ಹಾಗೆ ನೀವೆಲ್ಲರೂ ಎಲ್ಲರನ್ನು ಬೆಳೆಸ್ತೀರಾ ಅನ್ನೋ ಭರವಸೆ ಅನ್ನಿಸ್ತಾ ಇದೆ, ಭರವಸೆ ಅಂತ ಅನ್ನಿಸ್ತಾ ಇದೆ. ಸೊ ಎಲ್ಲರೂ ನಮ್ಮನ್ನು ಪ್ರೋತ್ಸಾಹಿಸಿ, ಹೊಸಬ್ರು ಹಳಬ್ರು ಅಂತ ಏನೂ ಇಲ್ಲ, ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲದನ್ನು ಚೆನ್ನಾಗಿ ಓಡ್ಕೊಳ್ಳುತ್ತೆ ಅಂತ ನಂಬಿದ್ದೀನಿ ನಾನು. ಎಲ್ಲರೂ ಆಶೀರ್ವದಿಸಿ, ಜೂನ್ 23ಕ್ಕೆ ಬಿಡುಗಡೆ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಸಪೋರ್ಟ್ ಎಲ್ಲದೂ ನಮ್ಗೆಲ್ರಿಗೂ ಬೇಕು. ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ ಸಾಂಗ್ ಕೇಳಿದ್ರಿ, ಟೀಸರ್ ನೋಡಿದ್ರಿ, ಆ್ಯಂಡ್ ಇವತ್ತು ಟ್ರೈಲರ್ ರಿಲೀಸ್ ಮಾಡಿದ್ವಿ, ಅದನ್ನು ನೋಡ್ತಾ ಇದ್ದೀರಾ. ಒಂದು ಟೀಮ್ ವರ್ಕ್ ಅಂತ ಹೇಳಿ ಮಾಡಬೇಕಾದ್ರೆ ಒಬ್ಬೊಬ್ಬರಿಂದನೇ ಒಂದೊಂದು ಕಲಿತಾ ಹೋಗ್ಬೇಕಾಗತ್ತೆ. ಸರ್ರು ಫಸ್ಟೇ ಒಂದು ಮಾತಾಡಿದ್ರು, ಕಲಿಕೆ ಸಾಧನೆ ನಡೀತಾನೆ ಇರಬೇಕು, ಅವಾಗಲೇ ಹೊಸ ಒಂದು ನಾವು ಏನೋ ತಿಳ್ಕೊಳಕ್ಕಾಗತ್ತೆ ಅಂತ. ಹಾಗೆಯೇ ಇಲ್ಲಿರೋ ಎಲ್ಲರೂ ಕೂತ್ಕೊಂಡು ಪ್ರತಿದಿನ ನಾವೆಲ್ಲರೂ ಒಂದು ಹೋಮ್ವರ್ಕ್ ಥರ ಈ ಸಿನಿಮಾಗೆ ಕೆಲಸ ಮಾಡಿದ್ದೀವಿ. ನಾನು ಮ್ಯೂಸಿಕ್ ಇರ್ಬೋದು, ಸರ್ರು ಪ್ರೊಡ್ಯೂಸರ್ ಸರ್ ಬಂದು ಸಮೇತ ತೆಗು ಆ ಸಿನಿಮಾದಲ್ಲಿ ಹಿಂಗೆ ಬಂತಲ್ಲ, ನನಗೆ ಆ ಥರ ಏನಾರೋ ಒಂದು ಮಾಡಮ್ಮ, ನನಗೇನೋ ಒಂದು ಇಷ್ಟ ಆಗುತ್ತೆ ಅಂದರೆ ಆ ಆಸಕ್ತಿ ಪ್ರತಿಯೊಬ್ಬರಲ್ಲೂ ಇತ್ತು. ಅದು ನಮ್ಮನ್ನು ಇವತ್ತು ಈ ಸ್ಟೇಜಿಗೆ ಕರ್ಕೊಂಬರೋಕ್ಕೆ ಒಂದು ನಮಗೆ ಒಂದು ದಾರಿಯಾಗಿದೆ ಅಂತ ಹೇಳ್ಕೊತೀನಿ. ಹಾಗೆ ಇವತ್ತು ಟ್ರೈಲರ್ ರಿಲೀಸ್ ಮಾಡೋಕ್ಕೆ ಸರ್ ಬಂದಿದ್ದಾರೆ, ಅವರು ಒಂದು ಅವರೊಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ.